ಎಲ್ಲರಿಗೂ ಒಂದು ನ್ಯಾಯ, ನಮಗೆ ಮತ್ತೊಂದು ನ್ಯಾಯನ. ಸರ್ಕಾರದ ನಡೆಯ ವಿರುದ್ಧ ಗುಡುಗಿದ ಕರುನಾಡ ಚಕ್ರವರ್ತಿ. ವಿಡಿಯೋ ಮೂಲಕ ಶಿವಣ್ಣ ಹೇಳಿದ್ದೇನು? ಎಲ್ರಿಗೂ 100% ಆಕ್ಯುಪೆನ್ಸಿ ಕೊಟ್ಟಿರಬೇಕಾದ್ರೆ ನಮಗೆ ಮಾತ್ರ 50% ಯಾಕೆ? ನಮಗೂ 100% ಆಕ್ಯುಪೆನ್ಸಿ ಬೇಕೇ ಬೇಕು. ಇಂಡಸ್ಟ್ರಿಗೋಸ್ಕರ ನಾವೆಲ್ಲರೂ ಜೊತೆಲಿದ್ದೀವಿ. ಸರ್ಕಾರದ ನಿರ್ಧಾರ ಬದಲಾಗಲೇಬೇಕು. ಜೈ ಹಿಂದ್, ಜೈ ಕರ್ನಾಟಕ. ಫೆಬ್ರವರಿ 1ರಿಂದ ದೇಶಾದ್ಯಂತ ಕೂಡ ಸಿನಿಮಾ ಮಂದಿರಗಳಲ್ಲಿ 100% ಹಾಸನ ಭರ್ತಿಯನ್ನು ಮಾಡಲು ಕೇಂದ್ರ ಸರ್ಕಾರ ಅನುಮತಿಯನ್ನು ನೀಡಿದೆ. ಈ ಘೋಷಣೆ ಅಥವಾ ಸರ್ಕಾರದ ಆದೇಶದ ಹಿನ್ನೆಲೆಯಲ್ಲಿ ಸಿನಿಮಾ ರಂಗದಲ್ಲಿ ಒಂದು ಹೊಸ ಹುರುಪು ಮೂಡಿತು. ನಿರ್ಮಾಪಕರು, ಸ್ಟಾರ್ ನಟರು ಹಾಗೂ ಸಿನಿ ಪ್ರೇಮಿಗಳು ಕೂಡ ಸಂತಸ ಪಟ್ಟಿದ್ದರು. ಕೇಂದ್ರ ಸರ್ಕಾರದ ಹೊಸ ಮಾರ್ಗಸೂಚಿಯಲ್ಲಿ ಚಿತ್ರೋದ್ಯಮಕ್ಕೆ ಸಿಕ್ಕ ಈ ವಿನಾಯಿತಿ ಅನೇಕ ಸ್ಟಾರ್ ನಟರ ಸಿನಿಮಾಗಳಿಗೆ ಬಿಡುಗಡೆ ಭಾಗ್ಯ ಸಿಗುವುದು. ನಿರ್ಮಾಪಕರಿಗೂ ಕೂಡ ಖುಷಿ ನೀಡುವುದು ಎಂದೇ ತಿಳಿಯಲಾಗಿತ್ತು. ಆದರೆ ದೇವರು ವರ ಕೊಟ್ಟರು, ಪೂಜಾರಿ ಕೊಡಲಿಲ್ಲ ಎನ್ನುವ ಹಾಗೆ ಈ ವಿಚಾರದಲ್ಲಿ ನಿನ್ನೆ ರಾಜ್ಯ ಸರ್ಕಾರ ಹೊರಡಿಸಿರುವ ಆದೇಶ ಇದೀಗ ಸಿನಿಮಾ ರಂಗ ಹಾಗೂ ಸ್ಟಾರ್ ನಟರ ಅಸಮಾಧಾನಕ್ಕೆ ಕಾರಣವಾಗಿದೆ. ರಾಜ್ಯ ಸರ್ಕಾರವು ಕರ್ನಾಟಕದಲ್ಲಿ ಈ ತಿಂಗಳ ಕೊನೆಯವರೆಗೂ ಕೂಡ ಸಿನಿಮಾ ಥಿಯೇಟರ್ಗಳಲ್ಲಿ ಸಂಪೂರ್ಣ ಹಾಸನಗಳಿಗೆ ಅವಕಾಶ ಇಲ್ಲ. ಕೇವಲ 50% ಮಾತ್ರ ಅವಕಾಶ ನೀಡಬೇಕು. ಕರೋನಾ ಎರಡನೇ ಅಲೆ ಉಂಟಾಗುವ ಆತಂಕ ಕೂಡ ಇದೆ ಎನ್ನುವ ಕಾರಣ ನೀಡಿದೆ. ಕರೋನಾ ಲಾಕ್ಡೌನ್ ನಿಯಮಗಳನ್ನು ಸಡಿಲ ಮಾಡಿದಂತೆ ಜನರು ಕೂಡ ಸಾಮಾನ್ಯ ಜೀವನವನ್ನು ನಡೆಸುತ್ತಾ ಮುಖ ಮಾಡಿದ್ದಾರೆ. ಅಲ್ಲದೆ ರಾಜಕೀಯ ಸಭೆ ಸಮಾರಂಭಗಳು, ಪ್ರತಿಭಟನೆ ಎಲ್ಲೆಡೆ ಜನ ಸೇರುತ್ತಿದ್ದಾರೆ. ಮಾರ್ಕೆಟ್ ಹಾಗೂ ಬಸ್ಗಳಲ್ಲಿ ಜನಸಂದಣಿ ದಟ್ಟವಾಗಿದೆ. ಹೀಗೆ ಎಲ್ಲಾ ಕಡೆ ಜನದಟ್ಟಣೆ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಎಲ್ಲಾ ಕಡೆ ಇರುವ ಜನಸಂದಣಿಯನ್ನು ಕಡೆಗಣಿಸಿ ಕೇವಲ ಚಿತ್ರಮಂದಿರಕ್ಕೆ ಮಾತ್ರ ಏಕೆ ನಿರ್ಬಂಧ ಎಂದು ಪ್ರಶ್ನೆ ಮಾಡುತ್ತಾ ಅನೇಕ ಸ್ಟಾರ್ ನಟರು ಹಾಗೂ ನಿರ್ದೇಶಕರು ಕೂಡ ಸೋಷಿಯಲ್ ಮೀಡಿಯಾಗಳ ಮೂಲಕ ಸರ್ಕಾರದ ನಿರ್ಧಾರದ ವಿರುದ್ಧ ತಮ್ಮ ಅಸಮಾಧಾನವನ್ನು ಹೊರಹಾಕುತ್ತಿದ್ದಾರೆ ಟ್ವಿಟ್ಟರ್ನಲ್ಲಿ. ಮಾರ್ಕೆಟ್ನಲ್ಲೂ ಗಿಜಿಗಿಜಿ, ಬಸ್ನಲ್ಲೂ ಫುಲ್ ರಶ್, ಚಿತ್ರಮಂದಿರಕ್ಕೆ ಮಾತ್ರ ಏಕೆ 50% ನಿರ್ಬಂಧ ಎಂದು ಫೋಟೋ ಶೇರ್ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಮೂಲಕ ತಮ್ಮ ಅಭಿಪ್ರಾಯ ಹಂಚಿಕೊಂಡಿರುವ ಸ್ಯಾಂಡಲ್ವುಡ್ ಲೀಡರ್ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಎಲ್ಲರಿಗೂ 100% ಅವಕಾಶ ನೀಡುತ್ತಿದ್ದು ಚಿತ್ರರಂಗಕ್ಕೆ ಮಾತ್ರ ಯಾಕೆ 50% ಅವಕಾಶ ಎಂಬ ನಿಯಮ ಮಾಡುತ್ತಿದ್ದೀರಾ? ಭೇದ ಭಾವ ಬೇಡ, ನಮಗೂ ಅವಕಾಶ ಕೊಡಬೇಕು. ಇಂಡಸ್ಟ್ರಿಗಾಗಿ ನಾವು ಸದಾಕಾಲ ಎಲ್ಲರ ಜೊತೆ ನಿಲ್ಲುತ್ತೇವೆ. ಸರ್ಕಾರದ ಈ ನಿರ್ಧಾರ ಬದಲಾಗಬೇಕು ಎಂದು ಡಾಕ್ಟರ್ ಶಿವರಾಜ್ ಕುಮಾರ್ ಮನವಿ ಮಾಡಿದ್ದಾರೆ. ಕರುನಾಡ ಚಕ್ರವರ್ತಿ ಶಿವಣ್ಣರವರ ಜೊತೆಯಲ್ಲೇ ನಟ ಧ್ರುವ ಸರ್ಜಾ ಈ ಫೋಟೋ ಶೇರ್ ಮಾಡಿ ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಸಚಿವರನ್ನು ಟ್ಯಾಗ್ ಮಾಡಿದ್ದಾರೆ. ಅದೇ ರೀತಿಯ ಪೋಸ್ಟ್ ಅನ್ನು ನಟ ದುನಿಯಾ ವಿಜಯ್, ಕೆಜಿಎಫ್ ನಿರ್ದೇಶಕ ಪ್ರಶಾಂತ್ ನೀಲ್ ಅವರು ಕೂಡ ಈ ಪೋಸ್ಟ್ ಅನ್ನು ಶೇರ್ ಮಾಡಿಕೊಂಡು ಎಲ್ಲೂ ಇಲ್ಲದ ನಿರ್ಬಂಧ ಚಿತ್ರಮಂದಿರಗಳ ಮೇಲೆ ಮಾತ್ರವೇ ಏಕೆ ಎಂದು ಪ್ರಶ್ನೆ ಮಾಡಿದ್ದಾರೆ. ಪ್ರಶಾಂತ್ ನೀಲ್ ಸೇರಿದಂತೆ ಕನ್ನಡ ಚಿತ್ರರಂಗದ ಹಲವಾರು ಯುವ ನಟ ನಟಿಯರು, ಚಿತ್ರರಂಗರು, ನಿರ್ದೇಶಕರು, ನಿರ್ಮಾಪಕರು ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಸಿನಿಮಾ ರಂಗದ ಗಣ್ಯರೆಲ್ಲ ಫೋಟೋ ಶೇರ್ ಮಾಡುತ್ತಾ ಸಿನಿಮಾ ಅಸಂಖ್ಯಾತ ಜನರಿಗೆ ಮನರಂಜನೆಯ ಜೊತೆಗೆ ಅನೇಕರ ಜೀವನ ಕೂಡ ಸಿನಿಮಾ ಮಂದಿರ ಈ ಅಸಮಾಧಾನಕ್ಕೆ ಸರ್ಕಾರ ಹೇಗೆ ಪ್ರತಿಕ್ರಿಯೆ ನೀಡಬಹುದು ಎಂಬುದು ಕಾದು ನೋಡಬೇಕಿದೆ.
ಸಂಪೂರ್ಣ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.